ಕಾಂಗ್ರೆಸ್ ಉದ್ಘಾಟನೆಗೆ ಹೋಗ್ಬೇಕು ಬೇಡುವ ಗೊಂದಲದಲ್ಲಿ ಸಿಲುಕೊಂಡಿದ್ದಾರೆ. ಯಾರನ್ನು ಕರೆದೇ ಇಲ್ಲ ಅವರ ಒಳ್ಳಿ ಯು ಪಿ ಸಿ ಎಂ ಬಿಟ್ರೆ ಯಾರಿಗೂ ಆಹ್ವಾನ ಇಲ್ಲ. ಅವರಿಗೆ ಖರ್ಗೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಈಗ ಅವರೇ ಹೋಗ್ಬೇಕು ಬೇಡ ಅನ್ನೋ ಗೊಂದಲದಲ್ಲಿದ್ದಾರೆ. ಯು ಪಿ ಸಿ ಎಂ ಬಿಟ್ರೆ ಯಾರಿಗೂ ಯಾವ ಸಿ ಎಂ ಕರೆದಿಲ್ಲ ಅಂತ ಅವರು ಹೇಳಿದ್ದಾರೆ. ಬಿಜೆಪಿ ಅವರು ಹೇಳಿದ್ದಾರೆ ಒಬ್ಬರು ಮಾತ್ರ ಸಿ ಎಂ ಇದ್ದಾರೆ, ಬೇರೆಯವ್ರಿಗೆ ಯಾರು ಆನ್ ಮಾಡಲ ಅಂತ ನೋಡೋಣ. ಅದು ಈ ಚುನಾವಣೆಯಲ್ಲಿ ಗೊತ್ತಾಗ್ತದೆ ಯಾರಿಗೆ ಎಷ್ಟು ಲಾಭ ಆಗ್ತೈತೆ ನಷ್ಟ ಆಗುತ್ತೆ ಅವಾಗ ಗೊತ್ತು. ಈಗ ಯಾಕೆ ಸಿಂಬತ್ರ ಬಗ್ಗೆ ಚರ್ಚೆ ಇಲ್ಲೇ ನಮ್ಮ ಊರಲ್ಲಿ ರಗಡೆ ರಾಮ ಮಂದಿರ ಇದೆ, ಇಲ್ಲೇ ಪೂಜೆ ಮಾಡಬಹುದು. ಪ್ರತಿ ಊರಲ್ಲಿ ಒಂದು ರಾಮ ಮಂದಿರ ಇದೆ, ಇಲ್ಲೇ ಪೂಜೆ ಮಾಡ್ತೀವಿ. ಅಲ್ಲಿ ಆ ರಸ್ಟ್ ಹೋಗಿ ಬದಲಿ ಯಾವ ಟೈಮ್ ಫ್ರೀ ಇದ್ದಾಗ ಹೋಗ್ಬೋದು. ಈಗ ರಸ್ಟ್ನಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಇಲ್ಲೇ ಅವಶ್ಯಕ ಇದ್ರೆ ರಾಮ ಮಂದಿರ ಎಲ್ಲ ಊರಲ್ಲಿ ಇದೆ, ಅಲ್ಲೇ ಪೂಜೆ ಮಾಡಬಹುದು. ಅವರಲ್ಲಿ ಅವ್ರ ಪೂಜೆ ಮಾಡುವಂತ ಸಿಸ್ಟಮ್ ನಮ್ಮ ದೇಶದಲ್ಲಿ ಇದೆ. ಅಲ್ಲಿ ಎಲ್ಲರೂ ಮೋದಿ ಅವ್ರನ್ನ ಮಾಡ್ತಾರೆ, ಸಿದ್ದರಾಮಯ್ಯ ಮಾಡ್ತಾರೆ, ಬಹಳ ಚೆನ್ನಾಗಿ ಅವರೇ ಅವ್ರ ಲೀಡರ್ನ ಅವರು ಟಾಪ್ ಆಗಿ ಪೂಜಿಸುವಂತ ದೇಶ ನಮ್ಮಲ್ಲಿದೆ. ದೇಶದಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಇದೆ. ಅವ್ರವ್ರ ಲೀಡರ್ನ ಅವ್ರು ಲೈಕ್ ಮಾಡ್ತಾರೆ, ಪೂಜಿಸ್ತಾರೆ, ಅವರೇ ನಮ್ಮ ದೇವರಂತ ಎಷ್ಟೋ ಮಂದಿ. ನಮ್ಮ ದೇಶದಲ್ಲಿ ಹಂಗೆ ವ್ಯವಸ್ಥೆ ಇದೆ, ಮಾಡಿ ಮಾಡ್ತಾರೆ ಹೊಸದಲ್ಲರು.